ಎಸ್ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಏನಪ್ಪ ಅಂತದ್ದು ಮಾಸ್ಟರ್ ಪ್ಲಾನ್ ಅನ್ಕೊಂಡ್ರಾ ಮೊನ್ನೆ ತಾನೇ ಕೆಚ್ಚ ಸುದೀಪ್ ಅವರು ಬಿಜೆಪಿ ಸೇರ್ಪಡೆಯಾದ್ರು ನೆನಪಿದೆಯಲ್ಲ ಕೆಚ್ಚ ಸುದೀಪ್ ಅವರನ್ನ ಯಮಕನ ಮರಡಿ ಕ್ಷೇತ್ರದಲ್ಲಿ ಬಿಡ್ತಾ ಇದ್ದಾರೆ ಯಾವುದಕ್ಕೆ ಪ್ರಚಾರ ಮಾಡೋದಕ್ಕೆ ಯಮಕನ ಮರಡಿಯಲ್ಲಿ ಗೆಲುವಿಗೆ ಭಾರಿ ರಣತಂತ್ರ यमकन मरडि स्पर्धिसुत्तिरुव सतीश जारकिहोळि अदु अवर भद्रकोटे अंताने हेळबहुदु यमकन मरडियल्लि नट सुदीप प्रचार माडुवंत साध्यते इदे बीजेपी अभ्यर्थिगळ घोषणे बळिक किच्च सुदीप अकाडक्के इळितार एसटी मीसलु क्षेत्रवाद यमकन मरडि हौदु क्षेत्रदल्लि नायक समुदायद मतदाररे हेच्चु अदे समुदायद नायक किच्च सुदीप ಹೀಗಾಗಿ ಸುದೀಪ್ ಎಂಟ್ರಿ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಗೆಲುವು ಕಷ್ಟ ಆಗಬಹುದು ಈ ರೀತಿಯಾದಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಆದ್ರೆ ಅದು ಅಷ್ಟು ಸುಲಭನ ಯಾಕೆ ಅಂತ ಹೇಳಿದ್ರೆ ಸತತವಾಗಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಗೆಲ್ತಾನೆ ಬಂದಿದ್ದಾರೆ ದೊಡ್ಡ ಅಂತರದ ಗೆಲುವನ್ನ ಸಾಧಿಸುತ್ತಾ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ इसे विचार संबंध महित नम प्रतिनिधि अण्णप्प बारकी अण्णप्प सतीश जारकिहोळि भद्रकोटे सुदीप एंट्री को सुदीप अल्ली बंद प्रचार अदर परिणाम ऐनबू अंत राम सद्य सतीश जारकिहोळि प्रतिनिधित क्षेत्र बसवराज हंद्री माती अष्टिगे ಏನು ಸ್ಪರ್ಧೆ ಮಾಡಲಿಕ್ಕೆ ಬಿಜೆಪಿಯಿಂದ ಕಣಕ್ಕಿಳಿಯಲಿಕ್ಕೆ ಸಿದ್ಧತೆ ಮಾಡ್ಕೊಂಡ್ರಂತ ಆದ್ರೆ ಸತೀಶ್ ಜಾರಕಿಹೊಳಿ ಆ ಓಟ ನೋಡ್ತಾ ಇದ್ರೆ ಆದ್ರೆ ಇವರಿಬ್ಬರನ್ನು ಕಟ್ಟ ಏನು ಸತೀಶ್ ಜಾರಕಿಹೊಳಿನ ಕಟ್ಟ ಹಾಕಲಿಕ್ಕೆ ಇವರಿಬ್ಬರ ಕಡೆಯಿಂದ ಸಾಧ್ಯವಾಗಿಲ್ಲ ಆಗಲ್ಲ ಅನ್ನುವಂತ ಲೆಕ್ಕಾಚಾರಗಳು ಮತ್ತು ಮಾತುಕತೆಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಅರ್ಥಕೊಂಡು ಇತ್ತೀಚೆಗಷ್ಟೇ ಸ್ಟಾರ್ ಕ್ಯಾಂಪೇನ್ ಆಗಿ ಏನು ಸುದೀಪ್ ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದ್ರು ಹೀಗಾಗಿ ಅವರನ್ನ ಎಲ್ಲೋ ಕರೆದುಕೊಂಡು ಬಂದ್ರೆ ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಓಟಕ್ಕೆ ಬ್ರೇಕ್ ಹಾಕಬಹುದು ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ ಯಾಕಂದ್ರೆ ಇಲ್ಲಿ ಏನು ಜಾರಕಿಹೊಳಿ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಏನಿದೆ ಅರಭಾವಿ ಕ್ಷೇತ್ರದಲ್ಲಿ ಏನಿದೆ ಅಲ್ಲಿ ನಾಯಕ ಸಮುದಾಯದವರೇ ಹೆಚ್ಚಾಗಿರುವುದರಿಂದ ಎಲ್ಲೋ ಒಂದು ಕಡೆ ಸುದೀಪ್ ಬಂದು ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರಚಾರ ಮಾಡಿದ್ರೆ ಗೆಲುವಿನ ಓಟ ಗೆಲ್ಲಬಹುದು ಅನ್ನುವಂತ ಮಾತುಗಳು ಮತ್ತು ಲೆಕ್ಕಾಚಾರಗಳು ಬಿಜೆಪಿ ನಾಯಕರದೇ ಆದ್ರೆ ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಕೂಡ ಡೋರ್ ಟು ಡೋರ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಪೈಪೋಟಿ ಮತ್ತು ನೇರ ಹಣಿ ಆಗಿರುವಂತದ್ದು ಒಟ್ಟಾರೆ ಶತಾಯ ಗತಾಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿನ ಕಟ್ಟಿ ಹಾಕ್ಲಿಕ್ಕೆ ಘಟಾನುಘಟಿ ನಾಯಕರು ಕ್ಷೇತ್ರದ ಪ್ರಚಾರಕ್ಕೆ ಬರಲಿದ್ದಾರೆ ಒಟ್ಟಾರೆ ರಾಮ್ ಬಿಜೆಪಿ ಈ ಬಾರಿ ಶತಾಯ ಗತಾಯ ಅಧಿಕಾರದ ಗದ್ದಿಗೆಯನ್ನ ಹಿಡಿಲೇಬೇಕು ಅಂತ ಹೇಳಿ ಪ್ರಚಾರಕರನ್ನ ಕರೆಸಿ ಪ್ರಚಾರ ಮಾಡ್ತಾ ಇದ್ದಾರೆ ಮೋದಿ ಅಂತ ಮೋದಿ ಅವರು ಪದೇ ಪದೇ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅದರಲ್ಲೂ ಯಮಕನ ಮರಡಿ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ ಅನ್ನುವಂತ ಮಾತುಗಳು ಮತ್ತು ಲೆಕ್ಕಾಚಾರ ಕೇಳಿ ಬರ್ತಾ ಇರುವಂತದ್ದು ರಾಮ್.